ಹಾಯ್ ಸ್ನೇಹಿತರೆ, ನಮಸ್ತೆ ಎಲ್ರಿಗೂ. ನಾನು ಶೋಭಾ. ಇವತ್ತಿನ ರೆಸಿಪಿ ಬಂದು ವಾಂಗಿ ಬಾತ್. ಸಿಂಪಲ್ಲಾಗಿ ಒಂದು ವಾಂಗಿ ಬಾತ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಬೇಗನೆ ಕೂಡ ಆಗುತ್ತೆ. ಅದರಲ್ಲೂ MTR ವಾಂಗಿ ಬಾತ್ ಪುಡಿನ ಯೂಸ್ ಮಾಡಿ ನಾನು ಕುಕ್ಕರಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ವಾಂಗಿ ಬಾತ್ ಅಂತ ಅಂದರೆ ಗೊಜ್ಜು ಸಪ್ರೇಟು, ಅನ್ನ ಸಪ್ರೇಟು ಹಾಗೂ ಕೂಡ ಮಾಡ್ತಾರೆ. ಈ ರೀತಿಯಾಗಿ ಕುಕ್ಕರಲ್ಲಿ ನಾವು ಯಾವ ರೀತಿ ಮಾಡೋದು ತುಂಬ ಸಿಂಪಲ್ಲಾಗಿ ಬೇಗ ಅದನ್ನು ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ಬೇಗ ಬೇಗ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಅಕ್ಕಿನ ತೋರಿಸ್ತಾ ಇದ್ದೀನಿ. ಒಂದು 2 ಕಪ್ ಅಕ್ಕಿನ ತೊಗೊಂಡಿದ್ದೀನಿ. ನಾರ್ಮಲಾಗಿ ನಮ್ಮ ಮನೆಯಲ್ಲಿ ಯೂಸ್ ಮಾಡೋ ಅಂಥ ಅಕ್ಕಿನೇ ತೊಗೊಂಡಿದ್ದೀನಿ. ಬಾಸುಮತಿ ರೈಸ್ ಆಗ್ಬೋದು, ಅದು ಯಾವುದನ್ನು ಕೂಡ ನಾನು ಸೇರಿಸಿಲ್ಲ. ಇದನ್ನು ಮುಳುಗುವಷ್ಟು ನೀರು ಹಾಕ್ಬಿಟ್ಟು ಒಂದು 2 ಬಾರಿ ತೊಳೆದುಬಿಟ್ಟು ಚೆನ್ನಾಗಿದ್ದೇನೆ. ಮುಳುಗುವಷ್ಟು ನೀರು ಹಾಕಿ ಒಂದು 10 ನಿಮಿಷಗಳ ಕಾಲ ಇದು ನೆನೀತಾ ಇರಲಿ. ಒಂದು 10 ನಿಮಿಷ ಅಕ್ಕಿ ನೆನಿಬೇಕದು, ಒಂದು ಸೈಡಲ್ಲಿ ಇಡೋಣ. ಇವಾಗ ನಾನು ನೆಕ್ಸ್ಟ್ ಬದನೆಕಾಯಿನ ತೋರಿಸ್ತಾ ಇದ್ದೀನಿ. 2 ಬದನೆಕಾಯಿ, ಈ ರೀತಿ ವೈಟ್ ಬದನೆಕಾಯಿನ ನಾನು ತೊಗೊಂಡಿದ್ದೀನಿ. ಇದು ವಾಂಗಿ ಬಾತ್ಗೆ ತುಂಬ ಚೆನ್ನಾಗಿರುತ್ತೆ ವೈಟ್ ಬದನೆಕಾಯಿ. ಇದನ್ನು ಕೂಡ ಇದೇ ರೀತಿಯಾಗಿ ಕಟ್ ಮಾಡಿ ಇಟ್ಟಿದ್ದೀನಿ, ಒಂದು ಸೈಡಲ್ಲಿ ಇರಲಿ. ಅದಾದಮೇಲೆ ನಾನು ವಾಂಗಿ ಬಾತ್ ಪುಡಿ ತೋರಿಸ್ತಾ ಇದ್ದೀನಿ. ಒಂದು 3 ಟೇಬಲ್ಸ್ಪೂನಷ್ಟು ವಾಂಗಿ ಬಾತ್ ಪುಡಿನ ತೊಗೊಂಡಿದ್ದೀನಿ. ಇದು MTR ವಾಂಗಿ ಬಾತ್ ಪುಡಿ, ಚೆನ್ನಾಗಿರುತ್ತೆ ನೋಡಿ. ಈ ರೀತಿಯಾಗಿ 3 ಟೇಬಲ್ಸ್ಪೂನಷ್ಟು ನಾನು ವಾಂಗಿ ಬಾತ್ ಪುಡಿನ ತೊಗೊಂಡಿದ್ದೀನಿ. ಇದು 3 ಮೇನ್ ಇಂಗ್ರೀಡಿಯೆಂಟ್ಸ್ನ ಒಂದು ಸೈಡಲ್ಲಿ ಇಡೋಣ. ನೆಕ್ಸ್ಟ್ ನಾನು ಒಂದು ಕುಕ್ಕರ್ನ ಬಿಸಿಗಿಟ್ಟಿದ್ದೀನಿ. ಬಿಸಿಯಾಗ್ತಾ ಇರುವಂತಹ ಕುಕ್ಕರ್ಗೆ ಒಂದು 4 ಟೇಬಲ್ಸ್ಪೂನಷ್ಟು ಎಣ್ಣೆನೂ ಕೂಡ ಸೇರಿಸಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ಈ ರೀತಿಯಾಗಿ ಬಿಸಿ ಆಗ್ತಾ ಇರುವಂತಹ ಎಣ್ಣೆಗೆ ಇಷ್ಟೇ ಇಷ್ಟು ಪಲಾವ್ ಸಾಮಾನು ಹಾಕ್ತಾ ಇದ್ದೀನಿ. 1/4 ಪೀಸ್ ಚಕ್ಕೆ, 1/4 ಪೀಸ್ ಲವಂಗ, 1 ಮೊಗ್ಗು, 1/2 ಪಲಾವ್ ಎಲೆ ಇಷ್ಟೇ. ಇದಕ್ಕೆ ಕಸ್ತೂರಿ ಮೇತೆ ಆಗ್ಬೋದು, ಓಂಕಾಳಾಗ್ಬೋದು, ಅದ್ಯಾವುದನ್ನು ಸ್ಟಾರು ಅದ್ಯಾವುದನ್ನು ಹಾಕೋ ಅವಶ್ಯಕತೆ ಇಲ್ಲ, ಸಾಕು ಇದಿಷ್ಟ. ಆದರೆ ಇದಕ್ಕೆ ಈ ಸ್ವಲ್ಪ ಫ್ರೈ ಆಗ್ತಾ ಇದ್ದಕ್ಕೆ ಒಂದು 3 ಕಟ್ ಮಾಡಿ ತೊಗೊಂಡಂತಹ ಈರುಳ್ಳಿ, ಅದನ್ನು ಕೂಡ ಒಂದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿನ ಎಣ್ಣೆನೆಲ್ಲ ಹಾಕಿ ಕಲರ್ ಚೇಂಜ್ ಆಗೋ ತನಕ ಈರುಳ್ಳಿನ ಚೆನ್ನಾಗಿ ಸ್ವಲ್ಪ ಅಲ್ಲೇ ನಿಂತ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಇಷ್ಟ ಆದರೆ ಸಾಕು, ಈರುಳ್ಳಿನೂ ಕೂಡ ಸ್ವಲ್ಪ ಫ್ರೈ ಆಯಿತು. ಇವಾಗ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದನ್ನು ಕೂಡ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕಿದ್ದೀನಿ. ಹಸಿ ಬಟಾಣಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಪರವಾಗಿಲ್ಲ. ಅದಾದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿದ್ದೀನಿ. ಎಣ್ಣೆಯಲ್ಲಿ ಇದು 3 ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದೇ ಒಂದು ಸ್ವಲ್ಪ ಒಂದು 6-7 ಪೀಸ್ ಬಾದಾಮಿ ಗೋಡಂಬಿನೂ ಕೂಡ ಹಾಕಿದ್ದೀನಿ. ಗೋಡಂಬಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಎಣ್ಣೆಯಲ್ಲಿ ಹಾಗೆ ಕೈ ಆಡಿಸ್ಕೊಂಡು ಅಲ್ಲೇ ನಿಂತ್ಕೊಂಡು ಒಂದೇ ಒಂದು 2 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಇರುವಂತಹ ಹಸಿ ಸ್ಮೆಲ್ಲು ಹೋಗೋ ತನಕ. ನೋಡಿ, ಇವಾಗ ಈ ರೀತಿಯಾಗಿ ಫ್ರೈ ಆಯಿತು. ಈಗ ನಾವು ಹೆಚ್ಚಿಟ್ಕೊಂಡಂತಹ ಬದನೆಕಾಯಿನ ಸೇರಿಸ್ತಾ ಇದ್ದೀನಿ. ಬದನೆಕಾಯಿನೂ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಕಲರ್ ಚೇಂಜ್ ಆಗೋ ತನಕ ಬದನೆಕಾಯಿ ಫ್ರೈ ಆಗಬೇಕು. ಈ ರೀತಿಯಾಗಿ ಬದನೆಕಾಯಿ ಫ್ರೈ ಆಗೋದ್ರಿಂದ ಅದು ಜಾಸ್ತಿ ಕರಗಲ್ಲ ಮತ್ತು ಅನ್ನದಲ್ಲಿ ಆಗಾಗಿ ಕಾಣುತ್ತೆ, ಚೆನ್ನಾಗಿರುತ್ತೆ ಸಾಫ್ಟಾಗಿ. ನೋಡಿ, ಈ ರೀತಿಯಾಗಿ ಸ್ವಲ್ಪ ಬದನೆಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಬದನೆಕಾಯಿನೂ ಕೂಡ ಇಷ್ಟ ಆದರೆ ಸಾಕು, ಅದು ಏನು ಬೇಗನೆ ಫ್ರೈ ಆಗಿಬಿಡುತ್ತೆ ಬದನೆಕಾಯಿ. ಈ ರೀತಿ ಆಗಬೇಕಾದ್ರೆ 3 ಕಟ್ ಮಾಡಿ ತೊಗೊಂಡಂತಹ ಟೊಮೊಟೊನೂ ಕೂಡ ಸೇರಿಸ್ತಾ ಇದ್ದೀನಿ. ಒಂದು 3 ಟೊಮೊಟೊ ಮೀಡಿಯಮ್ ಸೈಜದು ಅದನ್ನು ಕೂಡ ಹಾಕಿದ್ದೀನಿ. ಟೊಮೊಟೊ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ, ಸ್ವಲ್ಪ ಸಾಫ್ಟ್ ಆಗೋ ತನಕ ಟೊಮೊಟೊನ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಟೊಮೊಟೊ ಫ್ರೈ ಆಗ್ತಾ ಇರಲಿ, ಅಷ್ಟರೊಳಗೆ ನಾವು ಬೇರೆ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಒಂದು ಬೌಲ್ನ ತೊಗೊಂಡಿದ್ದೀನಿ ನಾನು. ತೊಗೊಂಡಂತಹ ಒಂದು 3 ಟೇಬಲ್ಸ್ಪೂನಷ್ಟು ವಾಂಗಿ ಬಾತ್ ಪುಡಿನ ಈ ರೀತಿ ಒಂದು ಬೌಲ್ಗೆ ಹಾಕ್ತಾ ಇದ್ದೀನಿ. ಅದಕ್ಕೆ 1/1 ಟೇಬಲ್ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನು ಕೂಡ ಹಾಕ್ತಾ ಇದ್ದೀನಿ. ಚಿಲ್ಲಿ ಪೌಡ್ರ್ ಯಾಕೆ ಹಾಕಿದ್ದೀನಿ ಅಂದರೆ ವಾಂಗಿ ಬಾತ್ ಪುಡಿ ಸ್ವಲ್ಪ ಖಾರ ಕಡಿಮೆ ಇದೆ, ಹಾಗಾಗಿ 1/1 ಟೇಬಲ್ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನು ಕೂಡ ಸೇರಿಸಿದ್ದೀನಿ. ಇದನ್ನು ನೀರು ಹಾಕಿ ನಾವು ಈ ರೀತಿಯಾಗಿ ಕಲಸ್ಕೋಬೇಕು. ಈ ರೀತಿಯಾಗಿ ಯಾಕೆ ಕಲಸ್ಕೋಬೇಕು ಅಂತ ಅಂದರೆ ಡೈರೆಕ್ಟಾಗಿ ನಾವು ಪುಡಿನ ಮಸಾಲೆಗೆ ಹಾಕೋದಕ್ಕೆ ಹೋಗ್ಬಾರ್ದು, ಫ್ರೈ ಒಳಗಡೆ ಹಾಕೋದಕ್ಕೆ ಹೋಗ್ಬಾರ್ದು. ಹಾಗೆ ಹಾಕೋದ್ರಿಂದ ಸ್ವಲ್ಪ ಫ್ಲೇವರ್ ಚೇಂಜ್ ಆಗುತ್ತೆ ಮತ್ತು ಚೆನ್ನಾಗಿರಲ್ಲ. ಆ ಫ್ಲೇವರ್ ನಮಗೆ ಹಾಗೆ ಸಿಗಬೇಕು ವಾಂಗಿ ಬಾತ್ ಪುಡಿ ಫ್ಲೇವರ್ ಅಂತ ಅಂದರೆ ನೀರಲ್ಲಿ ಈ ರೀತಿಯಾಗಿ ಕಲಸ್ಬಿಟ್ಟು ನಾವು ಹಾಕ್ಕೊಂಡ್ರೆ ಅದು ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿಯಾಗಿ ಇದನ್ನು ಕಲಸಿ ಇಟ್ಕೋಬೇಕು. ಇವಾಗ ಟೊಮೊಟೊನೂ ಕೂಡ ಚೆನ್ನಾಗಿ ಫ್ರೈ ಆಯಿತು. ಈ ರೀತಿಯಾಗಿ ಫ್ರೈ ಆಗ್ತಾ ಇರುವಂತಹ ಟೊಮೊಟೊಗೆ ನಾನು ಕಲಸಿ ತೊಗೊಂಡಂತಹ ವಾಂಗಿ ಬಾತ್ ಪುಡಿ ನೋಡಿ, ಮಿಕ್ಸ್ ಮಾಡಿ ತೊಗೊಂಡಲ್ಲ, ಅದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡಿ ಹಾಕಬೇಕು. ಆಗಲೇ ಅದು ವಾಂಗಿ ಬಾತು ಅದು ಫ್ಲೇವರ್ ಆ ಪುಡಿನಲ್ಲಿರುವಂತಹ ಫ್ಲೇವರು ನಮಗೆ ಸಿಕ್ಕುತ್ತೆ, ಚೆನ್ನಾಗಿರುತ್ತೆ. ಎಣ್ಣೆಗೆ ನಾವು ಆ ಪುಡಿನ ಉದುರಿಸ್ಬಿಟ್ರೆ ಒಂಥರ ಕಲರು ಕೂಡ ಚೇಂಜ್ ಆಗುತ್ತೆ ಮತ್ತು ಟೇಸ್ಟು ಕೂಡ ಚೇಂಜ್ ಆಗಿಬಿಡುತ್ತೆ, ಚೆನ್ನಾಗಿ ಬರಲ್ಲ ವಾಂಗಿ ಬಾತು. ಆ ವಾಂಗಿ ಬಾತ್ ಪುಡಿ ಮಾತ್ರ ಈ ರೀತಿಯಾಗಿ ನಾವು ಕಲಸ್ಬಿಟ್ಟು ನೀರಲ್ಲಿ ಹಾಕೋಬೇಕಾಗುತ್ತೆ. ಇದು ಕೂಡ ಸ್ವಲ್ಪ ಎಣ್ಣೆ ಬಿಡ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇದು ಸ್ವಲ್ಪ ಲೈಟಾಗಿ ಫ್ರೈ ಆಯಿತು, ಎಣ್ಣೆ ಬಿಡ್ತು. ಇಷ್ಟ ಆದರೆ ಸಾಕು, ಇವಾಗ ಇದಕ್ಕೆ ನಾವು ನೀರನ್ನ ಸೇರಿಸ್ಬೇಕಾಗತ್ತೆ. ನೋಡಿ, ಇವಾಗ ನಾನು ನೀರನ್ನು ಕೂಡ ಹಾಕ್ತಾ ಇದ್ದೀನಿ.
ಒಂದು ಎರಡು ಕಪ್ ಅಕ್ಕಿಗೆ ನಾಲ್ಕು ಕಪ್ ನೀರನ್ನು ಸೇರಿಸ್ತಾ ಇದ್ದೀನಿ. ಅಕ್ಕಿ ಪ್ರಮಾಣನ ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ಳಿ. ನೀರಾದಮೇಲೆ ನಾನು ಸ್ವಲ್ಪ ನೀಟಾಗಿ ಇದನ್ನು ತಿರುಗಿಸಿ ಕುದಿಯೋದಕ್ಕೆ ಬಿಡೋಣ. ನೀರು ಕೂಡ ಕುದಿಯೋದಕ್ಕೆ ಸ್ಟಾರ್ಟ್ ಆಯಿತು. ಇವಾಗ ನಾವು 10 ನಿಮಿಷಗಳ ಹಿಂದೆ ನೆನೆಸಿ ಇಟ್ಟಂತಹ ಅಕ್ಕಿನ ಪೂರ್ತಿಯಾಗಿ ಸೇರಿಸ್ತಾ ಇದ್ದೀನಿ. ನಾನು 2 ಕಪ್ ಅಕ್ಕಿಗೆ 4 ಕಪ್ ನೀರನ್ನ ಹಾಕಿದ್ದೀನಿ. ನೀವು ಅಕ್ಕಿ ಪ್ರಮಾಣನ ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ಳಿ. ಅಕ್ಕಿಯೆಲ್ಲ ಪೂರ್ತಿ ಸೇರಿಸಾದಮೇಲೆ ನಾವು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲಿ ಕುದಿಯೋದಕ್ಕೆ ಬಿಡೋಣ. ಅನ್ನ ಲೋ ಫ್ಲೇಮಲ್ಲೇ ಕುದಿಸ್ಕೋಬೇಕು, ಹೈ ಫ್ಲೇಮ್ ಮಾಡಬೇಡಿ. ಇವಾಗ ರುಚಿಗೆ ನಾನು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ನೋಡಿಕೊಂಡು ಉಪ್ಪನ್ನು ರುಚಿಗೆ ಸೇರಿಸ್ಕೊಳ್ಳಿ. ಇದಾದಮೇಲೆ ನಾನು ಕೊತ್ತಂಬರಿ ಸೊಪ್ಪು ಅದನ್ನು ಕೂಡ ಇವಾಗಲೇ ಸೇರಿಸ್ತಾ ಇದ್ದೀನಿ. ಉಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲನೂ ಸೇರಿಸಾದ್ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಬಿಡೋಣ. ಮಿಕ್ಸ್ ಮಾಡಿಬಿಟ್ಟು ಇದನ್ನು ಲೋ ಫ್ಲೇಮಲ್ಲಿ ಕುದಿಯೋದಕ್ಕೆ ಬಿಡಬೇಕು. ಹೈ ಫ್ಲೇಮ್ನ ಮಾಡೋದಕ್ಕೆ ಹೋಗಲೇಬೇಡಿ, ಅನ್ನ ಚೆನ್ನಾಗಿ ಬರೋದಿಲ್ಲ. ಸಾಫ್ಟಾಗಿ ನಮಗೆ ಉದುದ್ರಾಗ ಅನ್ನ ಸಿಗಬೇಕು ಅಂತಂದರೆ ಲೋ ಫ್ಲೇಮಲ್ಲಿ ಇದನ್ನು ಕುದಿಯೋದಕ್ಕೆ ಬಿಡಬೇಕು. ಲೋ ಫ್ಲೇಮ್ ಮಾಡಿ ಅನ್ನನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ, ಇವಾಗ ಆ ಲೋ ಫ್ಲೇಮಲ್ಲಿ ಅನ್ನ ಬೇಯಿತು, 1.25% ಅನ್ನ ಬೆಂದಾಯಿತು. ಈಗ ನಾವು ಸೈಡಿಂದ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಕ್ಯಾಪ ಹಾಕೋಣ. ನೋಡಿ, ಈ ರೀತಿಯಾಗಿ ಸೈಡಿಂದ ಮಿಕ್ಸ್ ಮಾಡಿ ಮೇಲೆ ಕೆಳಗೆ ಮಸಾಲೆ ಕರೆಕ್ಟಾಗಿ ಕೂರುತ್ತೆ ಹೀಗೆ ಮಾಡೋದ್ರಿಂದ. ಇವಾಗ ಕುಕ್ಕರ್ ಕ್ಯಾಪ್ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಒಂದು ವಿಷಲ್ ತೆಗೆಯೋದಕ್ಕೆ ಹೋಗ್ಬಾರ್ದು, ಅನ್ನ ಸೀದ್ಬಿಡುತ್ತೆ. ಸ್ವಲ್ಪ ಉಸಿರು ಕಟ್ಟಿದ್ರೆ ಸಾಕದು, ಆಗ ಗ್ಯಾಸ್ನ ಆಫ್ ಮಾಡಿಬಿಡಿ. ಚೆನ್ನಾಗಿ ಅನ್ನ ಸಾಫ್ಟಾಗಿ ಹಳ್ಳುತ್ತೆ. ನೋಡಿ, ಇವಾಗ 1-2 ನಿಮಿಷ ಆಯಿತು, ಕುಕ್ಕರು ಕೂಡ ತಣ್ಣಗಾಯಿತು. ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಯಾವ ಮಸಾಲೆನೂ ಕೂಡ ಮೇಲೆ ಬಂದು ನಿಂತಿಲ್ಲ. ಹದವಾಗಿ ನಮ್ಮ ವಾಂಗಿ ಬಾತು ರೆಡಿಯಾಗಿದೆ. ಈ ರೀತಿಯಾಗಿ 3/4% ಅನ್ನನ ಬೇಯಿಸ್ಕೊಂಡು ಕುಕ್ಕರ್ ಕ್ಯಾಪ್ನ ಹಾಕೋದ್ರಿಂದ ಮಸಾಲೆ ಮೇಲೆ ನಿಲ್ಲಲ್ಲ, ತುಂಬ ಚೆನ್ನಾಗಿರುತ್ತೆ. ಮೇಲೆ ಕೆಳಗೆ ಹದವಾಗಿ ಮಸಾಲೆ ಕೂರುತ್ತೆ. ನೋಡಿ, ಈ ರೀತಿಯಾಗಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ವಾಂಗಿ ಬಾತು, ಸೂಪರಾಗಿರುತ್ತೆ. ಈ ರೀತಿಯಾಗಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ನೋಡಿದ್ರಲ್ಲ ಸ್ನೇಹಿತರೆ, ಆಗಿರುವಂತಹ ವಾಂಗಿ ಬಾತ್ನ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ನಾವು ಗೊಜ್ಜು ಸಪ್ರೇಟ್ ಅನ್ನ ಸಪ್ರೇಟು ಮಾಡ್ಕೊಳ್ಳೋದಕ್ಕಿಂತ ಈ ರೀತಿಯಾಗಿ ಮಾಡೋದ್ರಿಂದ ಬೇಗನೆ ಕೂಡ ಆಗುತ್ತೆ, ರುಚಿಯಾಗೂ ಕೂಡ ಇರುತ್ತೆ. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.